అలా ముందే ముందే ఓప్ర కాణ ಬನ್ನಿ అంటే మనం ఇప్పుడు శ్రీమని అని చూస్తాం, ఆ లేపం ఉన్నది లేపనం, ఆ లేపనాన్ని ఎవరైనా కాలేదా? ఇంత చిన్న వయసులోనే ఇంత ప్రపంచ పర్యటన చేసినా కూడా నీకు శ్రమ ఎందుకు కలగలేదు అని అడగగా మొదలట్లేదు. ఇక ఎప్పుడైతే మళ్ళీ ఇంటికి వెళ్ళాలనుకున్నాడో మాకు తెలిసింది నమస్తే సకలాధ్యక్షమస్తే సకలాధ్యక్ష నమస్తే శ్రీధరాచ్యుత నమస్తే శ్రీధరాచ్యుత లోకాధ్యక్ష జగత్పూజ్య దయచేసి భౌతిక దూరాన్ని పాటించండి. అతను అలాగే వెళ్ళాలనే సంకల్పంలో ఉన్నాడు. అప్పుడు ఇక మనుషుని అతనికి ఆనందం కూడా తెలిపిస్తుంది. జరిగిన వారికి ప్రయోజనం కలుగుతానేది సత్యమైతే, వేదాల యొక్క గొప్పతనం సత్యమైతే నేను వెంటనే మా ఇంటికి వెళ్ళిపోవాలి, కాసేపట్లోనే మా ఇంటికి చేరుకోవాలి. నాకు పరస్త్రీలలో మరియు పరద్రవ్యంలో వ్యామోహం లేదు. ఇంతకాలం నేను చాలా తపస్థితితో ఉంటున్నాను అనే మాట వాస్తవమైతే నేను వెళ్ళిపోవాలి. భారతీయరా ఇతిహాస ఈ దేశం నడుతూ బంద దారి,
ಸಹಸ್ರಾರು ವರ್ಷಗಳ ಒಂದು ಭವ್ಯ ಭಾರತದ ಭವಿಷ್ಯದಲ್ಲಿ ಬಾಲಾಜಿಯ ದರ್ಶನ ಮಾಡ್ತಕ್ಕಂಥದ್ದು ಯಾವುದೋ ಜನ್ಮದ ಸುಕೃತ. ತಿರುಪತಿ ತಿರುಮಲನ ಆಶೀರ್ವಾದ ಕೇವಲ ಆಂಧ್ರ ತೆಲಂಗಾಣ ಕರ್ನಾಟಕದವ್ರಿಗೆಲ್ಲ, ಇಡೀ ವಿಶ್ವಕ್ಕೆ, ಭಾರತ ದೇಶಕ್ಕೆ, ವಿಶ್ವಕ್ಕೆ ಇವತ್ತು ಎಲ್ಲರಿಗೂ ಕೂಡ ಪರಮಾತ್ಮನ ಆಶೀರ್ವಾದ ಇದೆ. ವೈಕುಂಠ ಅಂತ ನಾವೇನು ಪರಮಾತ್ಮನ ಒಂದು ಲೀಲೆಯನ್ನು ನೋಡ್ತೀವಿ, ಅದನ್ನು ಇಲ್ಲಿ ಬಂದಾಗ ಆ ವೈಕುಂಠ ನಿಜವಾಗಲೂ ಕೂಡ ಪ್ರಪಂಚದಲ್ಲಿ ಕಲಿಯುಗದಲ್ಲಿ ಇನ್ನೂ ಕೂಡ ಶಾಶ್ವತವಾಗಿ ನೆಲೆಸಿರ್ತಕ್ಕಂಥದ್ದು ಎಲ್ಲರೂ ಇದ್ದರೆ ಅದು ಭಾರತ ದೇಶದ ಆಂಧ್ರ ಪ್ರದೇಶದ ತಿರುಪತಿ ತಿರುಮಲದಲ್ಲಿ ಆ ಪರಮಾತ್ಮ ಇವತ್ತು ನೆಲೆಸಿದ್ದಾನೆ. ನಾನು ಒಂದು ಸಂತೋಷ ಆಗಿದ್ದು, 2 ವರ್ಷದಿಂದ ಕರೋನಾ ಎನ್ನುವ ಮಹಾಮಾರಿಯ ಅಲೆಯಲ್ಲಿ ನಾವೆಲ್ಲ ತತ್ತರಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಆಡಳಿತ ಮಂಡಳಿ ವಿಶೇಷವಾದ ಆಸಕ್ತಿಯನ್ನು ವಹಿಸಿ ಬರ್ತಕ್ಕಂಥ ಲಕ್ಷಾಂತರ ಭಕ್ತರಿಗೆ ಒಂದು ಸಣ್ಣ ಸೋಂಕು ಕೂಡ ತಗೊಳ್ಳದ ಹಾಗೆ ಕಡ್ಡಾಯವಾಗಿ ಮಾಸ್ಕನ್ನು ಧರಿಸ್ತಕ್ಕಂಥದ್ದು, ಸೋಷಿಯಲ್ ಡಿಸ್ಟೆನ್ಸನ್ನು, ಸಾಮಾಜಿಕ ಅಂತರವನ್ನು ಕಾಪಾಡ್ತಕ್ಕಂಥದ್ದು. ಹಾಗಲ್ದಿರ ಕರ್ನಾಟಕದವರಾದ ನಮಗೆ ಹೆಮ್ಮೆಯ ವಿಚಾರ, ಮೊದಲನೇ ಪೂಜೆ ಕರ್ನಾಟಕದವರು. ನಮ್ಮ ಕರ್ನಾಟಕದ ಒಬ್ಬ ಸೀನಿಯರ್ ಆಫೀಸರ್ ಆಗಿರ್ತಕ್ಕಂಥ ಕೋದಂಡ್ರಾಮ್ ಅವರು, ನನಗನ್ಸದೆ ಅವ್ರು ಬಂದಮೇಲೆ ನಾನು ಕೂಡ ಸುಮಾರು 50 ವರ್ಷಗಳಿಂದ ತಿರುಪತಿ ತಿರುಮಲವನ್ನು ಬರ್ತಾ ನೋಡ್ತಾನೆ ಇದ್ದೀನಿ. ನಾನು ಮುಜರಾಯಿ ಸಚಿವನಾಗೂ ಕೂಡ ಬಂದಿದ್ದೇನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ ಕೋದಂಡ್ರಾಮ್ ಅವರು, ಅವ್ರು ಬಂದಮೇಲೆ ಸಾಕಷ್ಟು ಬದಲಾವಣೆ ಇತ್ತು. ಅವ್ರ ಜೊತೆಯಲ್ಲಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಆಸಕ್ತಿಯನ್ನು ವಹಿಸಿ ದರ್ಶನ ಮಾಡಿಸ್ತಕ್ಕಂಥದ್ದು ಜೊತೆಯಲ್ಲಿ ನಮಗೆ ಬೆಳಗ್ಗೆ 4-5 ಗಂಟೆ ಒಳಗಡೆ 5.25 ಗಂಟೆಗೆ ವೆಂಟರ್ ಆಗಿದ್ದು ಸುಮಾರು 1.5 ಗಂಟೆ ಆಗಿದೆ. ಒಂದೇ ಒಂದು ಸಣ್ಣ ಜನ ನಿಬಿಡ ಇಲ್ಲ, 1,000+ ಜನ ಬರ್ತಾಯಿದ್ದಾರೆ. 1,000+ಜನ ದರ್ಶನ ಮಾಡಿ ಆ ಪರಮಾತ್ಮನ ಆಶೀರ್ವಾದವನ್ನು ಪಡೆದು ಅವರವರ ಕೈಂಕರ್ಯಗಳಿಗೆ ಹೋಗ್ತಾಯಿದ್ದಾರೆ. ಇದೊಂದು ಇಡೀ ವಿಶ್ವದಲ್ಲಿ ಒಂದು ಅದ್ಭುತವಾದ ಸನ್ನಿವೇಶ ಸಂದರ್ಭವನ್ನು ಪರಮಾತ್ಮ ವೆಂಕಟೇಶ್ವರ ನಮ್ಮೆಲ್ಲರೂ ಕರುಣಿಸ್ತಾ ಇದ್ದಾರೆ. ಅವನ ಆಶೀರ್ವಾದ ಸದಾ ಈ ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ವಿಶೇಷವಾಗಿ ಭಾರತದ ಪ್ರಧಾನಮಂತ್ರಿಗಳಿಗೆ, ರಾಜ್ಯದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ, ಎಲ್ಲರಿಗೂ ಕೂಡ ಅವನ ಆಶೀರ್ವಾದ ಸದಾ ಇರಲಿ. ರಾಜ್ಯ ಮತ್ತು ರಾಷ್ಟ್ರ ಶಾಂತಿ ನೆಮ್ಮದಿಯಿಂದ ಬದುಕ್ತಕ್ಕಂಥದಕ್ಕೆ, ಕೋವಿಡ್ ಅನ್ನುವ ಮಹಾಮಾರಿಯನ್ನು ಹೋಗಲಾಡಿಸ್ತಕ್ಕಂಥದಕ್ಕೆ ಅವನಿಗೆ ಆಶೀರ್ವಾದವನ್ನು ನಾವೆಲ್ಲರೂ ಕೂಡ ಕೋರೋಣ. ಕರ್ನಾಟಕದಿಂದ ನಾವು 200 ಕೋಟಿ ರೂಪಾಯಿಗಳನ್ನು ಪ್ರಾಜೆಕ್ಟನ್ನು, ಹಿಂದೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಯಡಿಯೂರಪ್ಪನವರು 100 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಬಿಡುಗಡೆ ಮಾಡಿ ಕೆಲಸ ಪ್ರಾರಂಭವಾಗಿದೆ. ಇನ್ನೂ 100 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿಸಿ ಇನ್ನು 1 ವರ್ಷದಲ್ಲೇ ಆ ಪ್ರಾಜೆಕ್ಟನ್ನು ಮುಗಿಸಿ ಸುಮಾರು 350ಕ್ಕೂ ಮೇಲ್ಪಟ್ಟು ಸಾರ್ವಜನಿಕರು, ಕರ್ನಾಟಕದಿಂದ ಬರ್ತಕ್ಕಂಥ ಪ್ರವಾಸಿಗರಿಗೆ ಇವತ್ತು ಅಲ್ಲಿ ವಸತಿ ವ್ಯವಸ್ಥೆಯನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಒಂದು ದೊಡ್ಡ ಯೋಜನೆಯನ್ನು ಕೂಡ ಕರ್ನಾಟಕದ ಸರ್ಕಾರ ಮಾಡಿಕೊಂಡಿದೆ. ಅದಕ್ಕೆ ಮುಖ್ಯವಾಗಿ ಇಲ್ಲಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಕೋದಂಡ್ರಾಮ್ ಅವರು ತುಂಬ ಆಸಕ್ತಿಯನ್ನು ವಹಿಸಿದ್ದಾರೆ. ಪರಮಾತ್ಮ ಎಲ್ಲರಿಗೂ ಒಳ್ಳೆಯದು.